ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ನಾಗಾರ್ಜುನ ಗೌಡ ಶ್ರೀರಾಮ ಸೇನೆಯಿಂದ ಸರ್ ತಮ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಫಾರೂಕ್ ಅವರು ಇದ್ದಾರೆ ಮುಸ್ಲಿಂ ಮುಖಂಡರು ಸರ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಸರ್ ನಿನ್ನೆ ಶ್ರೀರಾಮ ಸೇನೆಯಿಂದ ಪ್ರತಿಭಟನೆಯನ್ನು ಏನೋ ಮಾಡ್ದಂಗೆ ಇತ್ತು ಇಲ್ಲಿ ಫ್ರೀಡಮ್ ಪಾರ್ಕ್ ಹತ್ರ ಹೌದಲ್ಲ ಸರ್ ಸೊ ನಿಮ್ಮ ಪ್ರಕಾರ ಈ ಒಂದು ಮತಾಂತರ ಮಹಾಯುದ್ಧ ಏನ್ ನಡೀತಾ ಇದೆ ಶ್ರೀರಾಮ ಸೇನೆಯ ಸ್ಟ್ಯಾಂಡ್ ಏನ್ ಸರ್ ಮೇಡಮ್ ಶ್ರೀರಾಮ್ ಸೇನೆ ಸ್ಟ್ಯಾಂಡನ್ ಅಂತ ಹೇಳಿದ್ರೆ ರಾಜ್ಯ ಬಿಜೆಪಿ ಸರ್ಕಾರ ಇದ್ದಾಗ ತಂದಿಂತಹ ಕಾಯ್ದೆಗಳಲ್ಲೂ ಸಹ ಸ್ವಲ್ಪ ಲೋಪದೋಷಗಳಂತೂ ಖಂಡಿತ ಇದೆ ಯಾಕಂದ್ರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಹಿಂದೂ ಕಾರ್ಯಕರ್ತರು ಹೊರತು ಬಿಜೆಪಿ ಕಾರ್ಯಕರ್ತರ ಅಲ್ಲ ಆ ನ್ಯೂನ್ಯತೆಗಳನ್ನ ಸರಿಪಡಿಸಿ ಏನಾದರೂ ಕಾಂಗ್ರೆಸ್ ಸರ್ಕಾರ ತರದಿದ್ರೆ ಖಂಡಿತವಾಗ್ಲೂ ಸ್ವಾಗತಿಸ್ತೇವೆ ಆದ್ರೆ ಈಗ ಜಾರ್ಜ್ ಅವ್ರು ಮಾತಾಡ್ತಿದ್ರು ಅದನ್ನ ಗಮನಿಸ್ತೇವೆ ಎಲ್ರಿಗೂ ಸರಿ ಹೊಂದುವಂಥದ್ದು ಎಲ್ರಿಗೂ ಸರಿ ಹೊಂದುವಂಥದ್ದು ಈ ಹಿಂದೆನೂ ಇದ್ವು ಕಾನೂನುಗಳು ಬೇಕು ಅಂತ ಧರ್ಮಾಧಾರಿತವಾಗಿ ಅಥವಾ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡ್ಕೊಂಡು ಅಥವಾ ಈ ಒಂದು ಮತಾಂತರವನ್ನ ಅತ್ಯಂತ ಕಷ್ಟ ಕ್ಲಿಷ್ಟ ಕಠಿಣ ಮಾಡೋ ನಿಟ್ಟಿನಲ್ಲಿ ಈ ಒಂದು ಕಾನೂನುಗಳನ್ನ ತರಲಾಗಿದೆ ಅದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುವ ರೀತಿಯಲ್ಲಿ ಇದೆ ಮೊದಲು ಬಲವಂತದ ಮತಾಂತರ ಅದು ಕಾನೂನ ಪ್ರಕಾರ ತಪ್ಪೇ ಆಗಿತ್ತು ಮತ್ತು ಕಾನೂನುಗಳು ಇವೆ ಆದರೆ ಸಪರೇಟ್ ಆಗಿ ಇದನ್ನ ತಂದಿರೋದು ಕೇವಲ ರಾಜಕೀಯ ಉದ್ದೇಶಕ್ಕೆ ಅಥವಾ ಒಂದು ಧರ್ಮದ ವಿರುದ್ಧದ ಒಂದು ಕಾನೂನು ಅಂತ ಅವ್ರು ಹೇಳ್ತಾ ಹೇಳ್ತೀನಿ ಈಗ ಈಗ ಕಾಂಗ್ರೆಸ್ ಪಕ್ಷದವರು ನಮ್ಮನ್ನ ವಿರೋಧಿಸ್ತಾರೆ ಕಾರಣ ಏನು ನಾವು ಮಹಾತ್ಮ ಗಾಂಧಿಗಳು ವಿರೋಧ ಅಂತ ಗಾಂಧೀಜಿ ಅವರೇ ಹೇಳ್ತಾರೆ ಅಲ್ಲ ಅವ್ರು ಹೇಳ್ತಾರೆ ಅಲ್ಲ ನೀ ವಿರೋಧ ವೈಯಕ್ತಿಕವಾಗಿ ನಾವಂತೂ ಅಲ್ಲ ಗೋಹತ್ಯದಾಗ್ಲಿ ಮತಾಂತರ ನಿಷೇಧ ಕಾಯ್ದೆದಾಗ್ಲಿ ಮಹಾತ್ಮ ಗಾಂಧೀಜಿ ಅವರು ಏನು ತಿಳಿಸಿದ್ರು ಆ ಚೌಕಟ್ಟಲ್ಲೇ ಪರಿವಾರ ಆಗ್ಲಿ ಶ್ರೀರಾಮ್ ಸೇನೆ ಆಗ್ಲಿ ಖಂಡಿತ ನಡ್ಕೊಳ್ತಿದೆ ಅದೇ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಬ್ಬ ವ್ಯಕ್ತಿ ಮತಾಂತರ ಆದ್ರೆ ಆತ ಮತಾಂತರ ಮಾತ್ರ ಅಲ್ಲ ದೇಶಾಂತರ ಆದ ಅಂತ ಮಹಾತ್ಮ ಗಾಂಧಿ ಅವರು ಬಲವಂತದ ಮತಾಂತರಕ್ಕೆ ಅವರು ಕೂಡ ಎನ್ಕರೇಜ್ ಮಾಡ್ತಾ ಇಲ್ಲ ಆ ಪಾಯಿಂಟ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು ಅಲ್ಲ ನಾನು ಹೇಳೋದು ಬಲವಂತದ ಮತಾಂತರ ಈ ಹಿಂದೆಯೂ ತಪ್ಪು ಈಗಲೂ ತಪ್ಪು ಮುಂದೆಯೂ ತಪ್ಪು ಬಲವಂತದ ಮತಾಂತರಕ್ಕೆ ಕಾಂಗ್ರೆಸ್ ಕೂಡ ವಿರೋಧ ಇದೆ ಅದನ್ನು ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಬಟ್ ನಿಮಗಿರೋ ವಿರೋಧ ಏನು ನಮಗಿರೋ ವಿರೋಧ ಈಗ ಎರಡು ಸಾವಿರ ರೂಪಾಯಿ ತಗೊಳ್ಬೇಕು ಒಬ್ಬ ಗೃಹಿಣಿ ಅನ್ನೋದಾದ್ರೆ ಅರ್ಜಿ ಹಾಕಿ ಅಂತ ಹೇಳ್ತಾರೆ ರಾಜ್ಯ ಬಿಜೆಪಿ ಸರ್ಕಾರ ಕಾಯ್ದೆಲ್ಲ ಏನಿದೆ ಡಿ ಸಿ ಅವ್ರಿಗೆ ಮನವಿ ಕೊಡಿ ತದನಂತರ ನೀವು ಮತಾಂತರ ಆಗಿ ಅಂತಿದೆ ತಪ್ಪೇನಿದೆಬಾರದು ಡಿ ಸಿ ಅವ್ರಿಗೆ ಮನವಿ ಕೊಟ್ಟು ಮತಾಂತರ ಆಗುವಷ್ಟು ಈಸಿ ಆಗಿ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು ಉದಾಹರಣೆಗೆ ಸರ್ ಏನಿದೆ ಅಂತಂದ್ರೆ ನೀವು ಏನು ಮಾಡ್ಬೇಕು ಮತಾಂತರ ಆಗಬೇಕು ಅಂತಂದರೆ ನೀವು ಅರವತ್ತು ದಿನಗಳ ಮುಂಚೆ ಅರವತ್ತು ದಿನಗಳ ಮುಂಚೆ ನಾನು ಈ ರೀತಿ ಮತಾಂತರಗೊಳ್ತಾ ಇದ್ದೇನೆ ಅಂತ ಅವ್ರು ಒಟ್ಟು ಮೂರು ಫಾರ್ಮ್ಸ್ ಕೊಟ್ಟಿದ್ದಾರೆ ಫಸ್ಟ್ ಫಾರಂ ಸೆಕೆಂಡ್ ಫಾರಮ್ ಆ್ಯಂಡ್ ಥರ್ಡ್ ಫಾರಮ್ ಈ ಫಾರ್ಮನ್ನು ಫಿಲ್ ಅಪ್ ಮಾಡಿ ಅರವತ್ತು ದಿನಗಳ ಮುಂಚೆ ಒಂದು ಫಾರಮ್ ಕೊಡಬೇಕು ಮತ್ತು ಯಾರು ಮತಾಂತರ ಮಾಡ್ತಾ ಇದ್ದಾರೆ ಅದು ಫಾದ್ರಿನೋ ಗುರುಗಳೋ ಅಥವಾ ಮೌಲ್ವಿಗಳೋ ಅವರೂ ಕೂಡ ಒಂದು ಫಾರ್ಮನ್ನು ಕೊಡಬೇಕು ಅರವತ್ತು ದಿನಗಳ ಮುಂಚೆ ದಟ್ ಮೀನ್ಸ್ ಟೂ ಮಂತ್ಸ್ ಬಿಫೋರ್ ಇವರು ಇದನ್ನ ಜಿಲ್ಲಾಧಿಕಾರಿಗಳು ತಮ್ಮ ನೋಟಿಸ್ ಬೋರ್ಡ್ ಹಾಕ್ತಾರೆ ಯಾರಿಗಾದ್ರು ತಕರಾರಿದ್ರೆ ನೀವು ತಕರಾರು ಸಲ್ಲಿಸಬಹುದು ಅಂತ ತಕರಾರು ಯಾರಿಗಿರುತ್ತೆ ಇಬ್ಬ ಈಗ ನನ್ನ ಮೇಲೆ ಬಲವಂತ ಆಗ್ತಾ ಇದೆ ಅಂದ್ರೆ ಬಲವಂತದ ಬಗ್ಗೆ ಹೇಳ್ಬೇಕಾಗಿರೋ ವ್ಯಕ್ತಿ ಯಾರು ಆ ವ್ಯಕ್ತಿನೇ ನೋಡಿ ಇಂಥವ್ರು ನನ್ಗೆ ಆಮಿಷ ಹೊಡ್ತಾ ಇದಾರೆ ಇಂಥವ್ರು ನನಗೆ ಈ ತರ ಬಲವಂತ ಮಾಡ್ತಾ ಇದ್ದಾರೆ ನನ್ನ ಧರ್ಮದಿಂದ ಬೇರೆ ಧರ್ಮಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂತ ಆ ವ್ಯಕ್ತಿ ಹೇಳ್ಬೇಕು ಹೌದಲ್ವಾ ಸರ್ ಹೌದಾ ಅಲ್ವಾ ಸರ್ ಈಗ ನಿಮ್ಗೆ ಬಲವಂತ ಅಂತ ಒಬ್ಬ ವ್ಯಕ್ತಿ ಹೇಳ್ಬೇಕು ಅಂದ್ರೆ ಆ ವ್ಯಕ್ತಿ ಆ ಬಲವಂತವನ್ನ ಅನು ಅನುಭವಿಸಿರ್ಬೇಕೆ ಹೊರತು ನಿಮಗ ಅನಿಸಬಾರ್ದು ನನಗ್ ಬಲವಂತ ಆಗಿದೆಯಾ ಅಲ್ವಾ ನಿಮ್ಗೆ ಗೊತ್ತಾಗುತ್ತಾ ಕಂಟಿನ್ಯೂ ಮಾಡ್ತೀನಿ ಈಗ ನನಗೆ ಬಲವಂತದಿಂದ ಇನ್ನೇನೋ ನನ್ನ ಮೇಲೆ ಹೇರ್ಲಾಗಿದೆ ಅನ್ನೋದು ನನಗ್ ಗೊತ್ತಾಗುತ್ತೆ ನಿಮಗ್ ಗೊತ್ತಾಗುತ್ತಾ ಸೊ ನನಗೆ ಗೊತ್ತಾಗ್ಬೇಕು ಸೊ ನಾನು ಹೋಗಿ ಖುದ್ದು ನನ್ನನ್ನ ಈ ತರ ಬಲವಂತದಿಂದ ಆಮಿಷದಿಂದ ಇನ್ನೊಂದು ಬೇರೊಂದು ಕಾರಣಗಳಿಂದ ನನ್ನನ್ನ ಧರ್ಮ ಬದಲಾಯಿಸಿ ಅಂತ ಹೇಳ್ತಾ ಇದ್ದಾರೆ ಅಂತ ಆ ವ್ಯಕ್ತಿ ಹೇಳ್ಬೋದೇ ಹೊರತು ನೀವು ಅರವತ್ತು ದಿನಗಳ ಮುಂಚೆ ಅರ್ಜಿ ಕೊಟ್ಟ ಮೇಲೆ ಜಿಲ್ಲಾಧಿಕಾರಿಗಳು ನೋಟಿಸ್ ಬೋರ್ಡ್ ಹಾಕಿದ ಮೇಲೆ ಯಾರ್ ಕಂಪ್ಲೇಂಟ್ ಕೊಡಬಹುದು ಯಾರ್ಯಾರ ಕಂಪ್ಲೇಂಟ್ ಕೊಡಬಹುದು ಅಂತ ಅಂದರೆ ಒಡವೆಯನ್ನ ಅಡ ಇಟ್ಟಿದ್ದೀರಾ ಹೆಚ್ಚು ಜುವೆಲ್ಸ್ ಅದಕ್ಕೆ ಸ್ವಲ್ಪ ಹಣ ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ ಗೆ ಮಾರಿಬಿಡಿ ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ ಆಟಿಕಾ ಒಂದು ನಿಮಿಷ ತಡ್ರಿ ಹ ಮತಾಂತರಗೊಂಡಂತ ವ್ಯಕ್ತಿ ಆತನ ಆತನ ರಕ್ತ ಸಂಬಂಧಿಕರು ಲೈಕ್ ಸೋದರ ಸೋದರಿ ಅಪ್ಪ ಅಮ್ಮ ಅಥವಾ ದತ್ತು ಮೂಲಕ ಸಂಬಂಧಿಯಾದವರು ಹಾಗೂ ಸಹವರ್ತಿ ಸಹೋದ್ಯೋಗಿ ಅಥವಾ ಇತರ ಇತರೆ ಯಾವ ವ್ಯಕ್ತಿ ಆದರೂ ಕೊಡ್ಬೋದು ಅಂತಂದರೆ ಇದರ ಅರ್ಥ ಏನು ಸರ್ ಈಗಾಗಲೇ ಈಗಾಗಲೇ ಒಂದು ಚರ್ಚಲ್ಲಿ ಕುತ್ಕೊಂಡು ಪಾ ಪ್ರಾರ್ಥನೆ ಮಾಡ್ತಾ ಇದ್ರೆ ಪರವಂತದ ಮತಾಂತರ ಆಗ್ತಾ ಇದೆ ಅಂತ ಅಲ್ಲಿ ಹೋಗಿ ಅಲ್ಲಿ ಮಕ್ಕಳನ್ನೆಲ್ಲ ಎಳದಾಡಿ ಅವ್ರ ಮೇಲೆ ಕಾನೂ ಕಾನೂನಿನ ಪ್ರಕಾರ ಕ್ರಮ ತೆಗೆ ಕೈಗೊಳ್ಳೋದು ಒಂದ್ ಕಡೆ ಇವರೇ ನೈತಿಕ ಪೊಲೀಸ್ ಗಿರಿ ಕೊಟ್ಟಿರೋ ಅಂತ ಪ್ರಕರಣಗಳನ್ನ ನಾವು ನೋಡಿದೀವಿ ಲೆಟ್ ಬಿ ಫೇರ್ ಮೂರನೇ ವ್ಯಕ್ತಿ ಹೋಗಿ ಬಲವಂತದಿಂದ ಮತಾಂತರಗೊಳ್ತಾ ಇದ್ದಾರೆ ಅಂತ ಹೇಳೋದಾದ್ರೆ ನೀವು ಕಾನೂನಲ್ಲದೆ ಇನ್ನೊಂದಿಷ್ಟು ಸಂಘಟನೆಗಳು ಮತ್ತು ಯಾರ್ಯಾರು ಆಕ್ಟಿವ್ ಆಗಿದ್ದಾರೆ ಅವರಿಗೆ ಒಂದು ರೀತಿ ಇದನ್ನ ಒಂದು ಅಸ್ತ್ರ ಕೊಟ್ಟಂಗ ಆಗೋದಿಲ್ವಾ ಸರ್ ಹೇಳಿ ಇದು ಫೇರ್ ಇದು ಖಂಡಿತ ಫೇರ್ ಇದೆ ಹೇಳ್ತೀನಿ ನಾನು ಈ ಭೂಮಿಗೆ ಬರ್ಲಿಕ್ಕೆ ಕಾರಣ ಯಾರು ಅವ್ರ ದೂರ ಇರ್ಬಾರ್ದು ಅಂತ ಹೇಳ್ತೀರಾ ರಕ್ತ ನಾನು ಅದನ್ನ ಹೇಳ್ತಾ ಇಲ್ಲ ಸರ್ ತಂದೆ ತಾಯಿ ರಕ್ತ ಸಂಬಂಧಿ ಅದನ್ನ ಬಿಟ್ಟು ಸಹೋದ್ಯೋಗಿ ಸಹವರ್ತಿ ಮೂರನೇ ವ್ಯಕ್ತಿನೂ ಕೊಡಬಹುದು ಅಂತಂದ್ರೆ ನಿಮ್ ಮೇಲಿರೋ ದ್ವೇಷಕ್ಕೆ ನಾನ್ ಕೊಡ್ತೀನಿ ಅಥವಾ ನನ್ನ ಮೇಲೆ ಇವರು ಇವಾಗ ನನ್ನ ನಾನು ಒಬ್ಬ ಮುಸ್ಲಿಂ ಪಕ್ಕ ಎಕ್ಸ್ಟ್ರೀಮಿಸ್ಟ್ ಅಂತಾನೆ ಇಟ್ಕೊಳ್ಳೋಣ ನನ್ನ ಹಿಂದೂಗಳು ಅಂತ ಮಾತಾಡೋಣ ಮುಸ್ಲಿಂ ಸಮುದಾಯದಿಂದ ಒಂದು ಹಿಂದೂ ಸಮುದಾಯಕ್ಕೆ ಯಾರು ಪರಿವರ್ತನೆ ಆಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ ಸೊ ನಾನು ಹೋಗಿ ಅವ್ರು ಮುಸ್ಲಿಂ ಸಮುದಾಯದಲ್ಲೇ ಇರಬೇಕು ಅವರ ಧಾರ್ಮಿಕ ಸ್ವಾತಂತ್ರ್ಯ ಅದು ಇದು ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ ಅವ್ರ ನಮ್ಮ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗ್ಕೂಡ್ದು ಅಂತ ನಾನು ಡಿಸೈಡ್ ಮಾಡ್ತೀನಿ ನನ್ನ ಜೊತೆ ಇರೋ ಹದಿನೈದು ಜನ ಹುಡುಗರು ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡಿಬಿಟ್ಟು ನಾನು ಹೋಗಿ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಸೇಯಿಂಗ್ ದಟ್ ಇವ್ರು ನಮ್ಮ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗ್ತಾ ಇದ್ದಾರೆ ಇದು ಬಲವಂತದಿಂದ ಕೊಡ್ತಾ ಇದ್ದಾರೆ ಅಂತ ಹಾಗಾದ್ರೆ ಥರ್ಡ್ ಪರ್ಸನ್ ಗೆ ಏನ್ ರೈಟ್ಸ್ ಇದೆ ಕೊಡೋದಕ್ಕೆ ಅದನ್ನ ಹೇಳಿ ಸರಿ ನಾನು ಒಂದು ನಿಮಿಷ ಸಮಯ ಅವಕಾಶ ಕೊಟ್ಟರೆ ಇಷ್ಟು ಸಂಬಂಧಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು ಒಂದು ಅವರ ಕುಟುಂಬ ಅಂತ ಇದೆ ಸರಿ ಕುಟುಂಬ ಕಂಪ್ಲೇಂಟ್ ಮಾಡ್ಲಿಕ್ಕೆ ಅವಕಾಶ ಇಲ್ವಾ ನನ್ನ ಮೇಲೆ ನಾನೇ ಈಗ ನಾನೇ ಧರ್ಮ ಮೊದಲು ಇತ್ತು ಅಲ್ಲ ನಾನು ಹೇಳ್ತಿದ್ದೀನಿ ಮೇಡಮ್ ನಾನು ಈಗ ಮುಸ್ಲಿಂ ಆಗಿ ಕನ್ವರ್ಟ್ ಆಗ್ತಾ ಇದ್ದೀನಿ ಅನ್ನ ಈ ಇಲ್ಲಿ ಸಮಸ್ಯೆ ಹೆಚ್ಚು ಮುಸ್ಲಿಂ ಇಲ್ಲ ಕ್ರಿಶ್ಚಿಯನ್ ಇದೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ತಿದೀನಿ ಅಂತ ತಿಳ್ಕೊಳ್ಳೋಣ ನನ್ನ ಮೇಲೆ ಯಾವ್ದೋ ರೀತಿ ಒಂದು ಪ್ರಭಾವ ಅಥವಾ ಬಲವಂತ ಅಥವಾ ಮಾನಸಿಕ ಹಿಂಸೆ ಏನೋ ಒಂದು ಇರುತ್ತೆ ಒತ್ತಡ ಏನೋ ಅಂತ ನಾನು ಅದನ್ನ ಹೇಳ್ತೀನಿ ಎರಡು ತಿಂಗಳು ನಾನು ಎರಡು ತಿಂಗಳು ಕಾಲ ಅಪ್ಲಿಕೇಶನ್ ಹಾಕಿರ್ತೀನಿ ಆ ಸಮಯದಲ್ಲಿ ಮನೆಗಮಾಕೆ ಮಾಡಲಿಕ್ಕೆ ಯಾರಾದರೂ ಮುಂದೆ ಬರ್ಬೋದು ಅಥವಾ ನನ್ನ ಇದ್ದಂತಹ ಒತ್ತಡ ನಾನೇ ನಿವಾರಿಸ್ಕೊಳ್ಳೆ ಸಮಯಾವಶ ಬೇಡವಾ ಅದಲ್ಲ ಸರ್ ಈಗ ನಿಮ್ಮ ನಿಮಗೆ ಬಲವಂತ ಆಗ್ತಾ ಇದೆ ಅಂತ ಯಾರು ತರ್ಡ್ ಪರ್ಸನ್ ಬಂದ್ಬಿಟ್ಟು ನೀವ್ ಅದನ್ನ ಮತ್ತೆ ಜಿಲ್ಲಾಧಿಕಾರಿಗಳು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಇದು ಮಾಡಿದ್ದಾರೆ ಅದನ್ನ ಸಂಬಂಧಪಟ್ಟಂತ ಇಲಾಖೆಗೆ ಕಳಿಸೋದಂತೆ ಅವರಲ್ಲಿ ನಿತ್ಯರ್ಥ ಮಾಡದಂತೆ ಮತ್ತೆ ದೇಶದಲ್ಲಿ ಒಂದು ಓಟ್ ಐಡಿ ಬೇಕು ಒಂದು ಆಧಾರ್ ಕಾರ್ಡ್ ಬೇಕು ಅಂದ್ರೆ ಅಷ್ಟೆಲ್ಲ ಮಾಡ್ತೀರಿ ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋಗ್ಬೇಕಾದ್ರೆ ಅಷ್ಟು ಪ್ರೊಸೀಜರ್ ಯಾಕ್ ಬೇಡ ಅಂತ ನೀವು ಸ್ವಾತಂತ್ರ್ಯ ಇಲ್ವಾ ಆದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಖಂಡಿತ ಇದೆ ಆದ ಆಯ್ತು ಮೇಡಮ್ ನಾನ್ ಈ ದೇಶದವನು ನಿಮಗ್ ನೋಡದ ತಕ್ಷಣ ಗೊತ್ತಾಗತ್ತೆ ಅಥವಾ ನಾನ್ ಕನ್ನಡಿಗ ನೋಡದ ತಕ್ಷಣ ಗೊತ್ತಾಗತ್ತೆ ಒಂದು ಮಹಿಳಾ ಹೆಣ್ಮಗಳು ಕರ್ನಾಟಕದ ಇರ್ತಾಳೆ ನೋಡಿದ ತಕ್ಷಣ ಗೊತ್ತಾಗತ್ತೆ ಅವಳು ಬಸ್ ಅಲ್ಲಿ ಟಿಕೆಟ್ ತಗೋಬೇಕಾದ್ರೆ ನಿನ್ನ ಆಧಾರ್ ಕಾರ್ಡ್ ತೋರ್ಸು ಅಂತ ಏನಕ್ಕೆ ಇದೆ ಏನ್ ಸಿಂಪಲ್ ಇದೆ ಮೇಡಮ್ ಒಂದ್ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನನ್ನ ಧಾರ್ಮಿಕ ಸ್ವಾತ್ ಈಗ ರಕ್ತ ಸಂಬಂಧಿಗಳು ಕಂಪ್ಲೇಂಟ್ ಕೊಡ್ಲಿ ತಂದೆ ತಾಯಿಗಳ ಕಂಪ್ಲೇಂಟ್ ಅಲ್ಲ ಸಹವರ್ತಿ ಬರಕ್ ಬಿಡ್ತಿಲ್ಲ ನೀವು ಪಾಯಿಂಟ್ ಪಾಯಿಂಟ್ ನಾನು ಬರ್ತೀನಿ ಸಹವರ್ತಿಗಳಲ್ಲ ಸಹೋದ್ಯೋಗಿಗಳು ಸಹೋದ್ಯೋಗಿ ಸಹವರ್ತಿಗಳು ಈಗಾಗಲೇ ನಾನು ನಿಮ್ಮದೇ ಕಚೇರಿ ಕಚೇರಿದ ಉದಾಹರಣೆಗೆ ತಗೊಂಡು ಹೇಳಿ ಬರ್ತೀನಿ ಸಹೋದ್ಯೋಗಿಗಳು ಏಕೆ ಅಂತ ಹೇಳ್ತೀನಿ ನನ್ನ ಆಫೀಸಲ್ಲಿ ಏನು ನಡೀತಿದೆ ಅಂತ ಹೇಳಿ ನನ್ನ ಮನೇಲಿ ಗೊತ್ತಿರೋದಿಲ್ಲ ವಿಷಯ ಯಾವ ರೀತಿ ಇಲ್ಲ ಆದರೂ ಈಗ ರಾಧೇ ರಾಯ್ಗೌಡ್ರನ್ನ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಮಾಡಿದ್ರೆ ರಾಧಾ ಹಿರೇಗೌಡರು ಚಾನಲ್ ಕ್ರೈಸ್ತ ಧರ್ಮಕ್ಕೆ ಸಿಕ್ತು ಅಂತ ಯಾಕೆ ಧರ್ಮದ ಅನ್ಕೊಳ್ಬಾರ್ದು ಗಟ್ಟಿಯಾಗಿರುವಾಗ ಇನ್ನೊಂದು ಯಾವ್ದೋ ಧರ್ಮಕ್ಕೆ ನಾನು ಈಸಿಯಾಗಿ ಒಂದು ಸಣ್ಣ ಉದಾಹರಣೆ ನಿದರ್ಶನ ನಾನು ಕೊಡ್ತೇನೆ ಬೇಕಾದ್ರೆ ನಿಮ್ ನಾಳೆ ನಿಮ್ ಚಾನಲ್ ಕಳಿಸ್ಕೊಡ್ಲೇ ಹೇಳ್ತೀನಿ ಒಂದು ಕುಟುಂಬ ಇದೆ ಮಳವಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಆತ ಆಚಾರ್ಯ ಕುಟುಂಬಕ್ಕೆ ಸೇರಿದವರು ನಂದೇ ಬ್ರದರ್ ಮನೆಗೆ ಫ್ಲೈವು ಕೆಲಸಕ್ಕೆ ಅಂತ ಹೇಳಿ ಬರ್ತಾರೆ ಎರಡು ಕಣ್ಣು ಕಾಣ್ತಿರೋದಿಲ್ಲ ಸೆಂಟ್ ಜಾನ್ ಹಾಸ್ಪಿಟಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ ಅಲ್ಲಿ ಸ್ಟಾಫ್ ನರ್ಸ್ ಗಳು ಏನ್ ಹೇಳ್ತಾರೆ ಆತಂಗೆ ಎರಡು ಕಣ್ಣು ಕಾಣ್ತಿಲ್ಲ ಸರಿನೂ ಸಹ ಹೋಗೋದಿಲ್ಲ ಅವ್ರೇನ್ ಹೇಳ್ತಾರೆ ಗೊತ್ತಾ ನೀವು ಕ್ರೈಸ್ತ ಧರ್ಮನ ನೆಂಬಿ ಕಣ್ಗಳು ಬರುತ್ತೆ ಅಂತ ಹೇಳ್ತಾರೆ ಅವರು ಇವತ್ತು ಚರ್ಚ್ಗಳ್ ಹೋಗ್ತಿದ್ದಾರೆ ಇದು ಬಲವಂತ ಅಲ್ವಾ ಆಮಿಷ ಅಲ್ವಾ ಉದಾಹರಣೆ ಸೆಕೆಂಡ್ ಬಂದಿಲ್ಲ ಬಂದಿಲ್ಲ ಅವ್ರು ಹೇಳೋದೇನು ನಿಮಗೆ ನಂಬಿಕೆ ಇರಬೇಕು ನಿಮಗೆ ಇನ್ನು ಕರ್ತನ್ ಮೇಲೆ ನಂಬಿಕೆ ಬಂದಿಲ್ಲ ಹಾಗಾಗಿ ಇನ್ನು ಬಂದಿಲ್ಲ ಅವ್ರು ಇನ್ನೂ ಹೆಚ್ಚು ಹೆಚ್ಚು ನಂಬುತ್ತಿದ್ದಾರೆ ಇನ್ನು ಹೆಚ್ಚು ಮೌಢ್ಯಕ್ಕೊಳಗಾಗ್ತಿದ್ದಾರೆ ಈ ತರ ಉದಾಹರಣೆಗಳು ಗ್ರಾಮೀಣ ಪ್ರದೇಶ ಆಗ್ತಿರೋ ತ್ರಾಸೇನು ತ್ರಾಸೇನು ಅದನ್ನ ಹೇಳುದು ಬಲವಂತ ಆಮಿಷ ಆಗಬಾರದು ಸಿ ಅವ್ರು ಹೇಳಿದ ಅವ್ರನ್ನ ನಂಬಿ ನಿಮ್ಗೆ ಕಣ್ಣುಗಳು ಬರ್ತವೆ ಅನ್ನೋದು ಆಮಿಷ ಅಂತ ನೀವ್ ಹೇಳ್ತೀವಿ ಧರ್ಮಗಳ ಬುನಾದಿಯೇ ನಂಬಿಕೆ ಸರ್ ಧರ್ಮಗಳ ಬುನಾದಿಯೇ ನಂಬಿಕೆ ನನಗೆ ಈ ಇಲ್ಲ ನಾನು ಆ ನಂಬಿಕೆಗೆ ಹೋಗ್ತೀನಿ ಅಂದ್ರೆ ತ್ರಾಸೇನು ನಾನು ಹೇಳ್ತಕ್ಕಂತದ್ದು ಇದು ಆಮಿಷ ಅಲ್ವಾ ಅಲ್ಲ ಕಾಸೇನ ಸರ್ ಈಗ ಆಮಿಷ ಅಲ್ವಾ ಆಮಿಷ ಅಲ್ಲ ಸರ್ ಆತ ತನ್ನ ನಂಬಿಕೆ ಬದಲಾಯಿಸಿಕೊಂಡಿದ್ದಾನೆ ನನಗೆ ಇಲ್ಲಿ ನಂಬಿಕೆ ಇಲ್ಲ ನನಗೆ ಅಲ್ಲ ನಂಬಿಕೆ ಇದೆ ನಾನು ನಂಬಿದಿನಿ ಅಂತ ಆತ ಅನ್ನن ಕಂಡುಬರ್ಬಹುದು ಅಂತ ಅದನ್ನ ನಾವು ಹೇಳ್ತాం ನಂಬಿಕೆ ಆವಶ್ಯಕ ಹೆಂಗಿದೆ ನಾವು ಖಂಡಿತ ಅದನ್ನೇ ಹೇಳ್ತಿರೋದು ಇದು ಖಂಡಿತ ಆಮಿಷನೇ ಸರ್ ಬಲವಂತನೇ ಅಲ್ಲ ಸರ್ ಬಲವಂತ